ಕಸ್ತೂರಿ ನಿವಾಸ ಧಾರಾವಾಹಿಯ ಫುಲ್ ಎಪಿಸೋಡ್ಗಳನ್ನು ಉದಯ ಟಿವಿಯಲ್ಲಿ ಪ್ರಸಾರವಾದ ತಕ್ಷಣವೇ ಎಕ್ಸ್ಕ್ಲೂಸಿವ್ ಆಗಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ ಫ್ರೀಯಾಗಿ ವೀಕ್ಷಿಸಿ. ಹಲೋ ಹಲೋ ಮಂಗಳಾ ಮೇಡಮ್. ಏನೇ ನಿಮ್ಗೊಂದು ಶಾಕಿಂಗ್ ನ್ಯೂಸ್ ಇದೆ. ಏನು? ನನ್ ಬಗ್ಗೆ ಕಸ್ತೂರಿ ನಿವಾಸದವ್ರಿಗೆ ಏನಾದ್ರೂ ಹೇಳ್ಬಿಟ್ಯಾ? ಛೇ, ನಮ್ದವ್ರ ಕುತ್ತಿಗೆ ಕುಯ್ಯೋ ಕೆಲ್ಸ ಏನಿದ್ರು ನಿಂದು, ನಂದಲ್ಲ. ನೀನು ಜಾಸ್ತಿ ಕುಯ್ದೆ, ನೇರವಾಗಿ ವಿಷಯಕ್ ಬಾ. ಮಂಗಳಾ ನಿಜ ಹೇಳು, ಖುಷಿನ ಎಲ್ ಬಚ್ಚಿಟ್ಟಿದ್ಯಾ? ಲೇ ನನ್ಗೇನೆ ಕೇಳ್ತೀಯಾ, ನಾನು ಯಾಕೆ ಅವಳನ್ನ ಎತ್ಕೊಂಡ್ ಬರ್ಲಿ? ಮಂಗಳಾ ಅರ್ಥ ಮಾಡ್ಕೋ, ಇಲ್ಲಿ ಪರಿಸ್ಥಿತಿ ತುಂಬಾನೇ ಟೈಟ್ ಆಗ್ತಾ ಇದೆ. ಆಗ್ಲಿ ಬಿಡು, ನನಗೇನು, ಟೈಟ್ ಆಗಿ ತೂರಾಡ್ಲಿ. ಮಂಗಳಾ ಇದು ತಮಾಷೆ ವಿಷಯ ಅಲ್ಲ. ನಮ್ ಬಾಡ್ಗೆ ಮಮ್ಮಿ, ನಿಮ್ಮಪ್ಪ ಅಮ್ಮ ಇವರೆಲ್ಲ ಖುಷಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಿಕ್ಕೆ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದಾರೆ. ಒಂದ್ ವೇಳೆ ನೀನೇ ಏನಾದ್ರೂ ಕಿಡ್ನಾಪ್ ಮಾಡಿದ್ರೆ ನಿನ್ ಪೆರೋಲ್ ಕ್ಯಾನ್ಸಲ್ ಮಾಡಿಸೋದಿಕ್ಕೆ ಇನ್ನೊಂದ್ ಕಾರಣ ಸಿಗುತ್ತೆ ಅಂತ ಅವರೆಲ್ಲ ಮಾತಾಡ್ಕೋತಾ ಇದ್ರು, ಅದಕ್ಕೆ ಹೇಳ್ತಾ ಇದೀನಿ. ಅವ್ರ ಕಂಪ್ಲೇಂಟ್ ಕೊಡಕ್ ಹೋಗುವಾಗ ನೀನೇನ್ ಕಡ್ಲೆ ಪೂರಿ ತಿಂತಾ ಇದ್ಯಾ? ತಡೆಯೋಕಾಗಿಲ್ಲ ಅಂದ್ರೆ ಖುಷಿನ ಕಿಡ್ನಾಪ್ ಮಾಡಿರೋದು ನೀನೇನಾ? ಏ ಲೂಸು, ಅವ್ರನ್ನ ತಡಿಬೇಕಲ್ವಾ ಅಂತ ನಾನ್ ಹೇಳಿದ್ದು, ಅದರರ್ಥ ನಾನ್ ಕಿಡ್ನಾಪ್ ಮಾಡಿದೀನಿ ಅಂತಲ್ಲ. ಮತ್ ಯಾಕೆ ಅವ್ರನ್ನ ತಡಿಬೇಕು? ನೀನ್ ಕಿಡ್ನಾಪ್ ಮಾಡಿಲ್ಲ ಅಂದ್ಮೇಲೆ ನಿನ್ಗ್ಯಾಕೆ ಭಯ? ಹೋಗ್ ಕಂಪ್ಲೇಂಟ್ ಕೊಡ್ಲಿ ಬಿಡು. ಲೇ ಮಂಗ, ನನ್ನ ಜೈಲಿ ಕಳ್ಸೋದಕ್ಕೆ ಅವ್ರ ಹತ್ರ ಈಗಾಗ್ಲೇ ಒಂದ್ ಕಾರಣ ಇದೆ. ಅದನ್ನೇ ತಾನೇ ನಾನ್ ಹೇಳಿದ್ದು, ಈಗಾಗ್ಲೇ ಒಂದ್ ಕಾರಣ ಇದೆ, ಖುಷಿ ಕಿಡ್ನಾಪ್ ಇನ್ನೊಂದ್ ಕಾರಣ ಆಗಿ ಸೇರ್ಕೊಳ್ಳುತ್ತೆ ಅಂತ. ಲೇ ನೀನೇನ್ ಮೆಂಟ್ಲಾ?